ನನ್ನ ಹೆಸರು ಶಿವಕುಮಾರ್ ಜಿ ಎಸ್ ಅಂತ ಅಂದ್ಬಿಟ್ಟು ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಮಂಡ್ಯದಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ದಿನ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ ಒಂದು ಪ್ರಮುಖ ಅಂಶವಾದಂತಹ ಸಮಾನತೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಯಾವ್ಯಾವು ಅಂತ ಅಂದ್ರೆ ನೀವು ಇಂದಿನ ತರಗತಿಗಳಲ್ಲಿ ಅರ್ಕೊಂಡಿದ್ದೀವಿ. ಪರಮಾಧಿಕಾರ, ಕಾನೂನು, ಸ್ವಾತಂತ್ರ್ಯ, ಸಮಾನತೆ ಮತ್ತು ಹಕ್ಕುಗಳು. ಈ ದಿನ ನಾವು ಈ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ ಸಮಾನತೆಯ ಬಗ್ಗೆ ಸಂಪೂರ್ಣವಾಗಿ ಗೌರವವನ್ನು ತಿಳ್ಕೊಳ್ಳುವ. ಈ ಸಮಾನತೆ ಎನ್ನುವಂಥದ್ದು ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಒಂದು ಪ್ರಮುಖ ಅಂಶ ಆಗಿದೆ, ಆಧಾರ ಸ್ತಂಭವಾಗಿದೆ. ಮತ್ತೆ ಅರ್ಥ, ಈ ಸಮಾನತೆ ಎನ್ನುವಂತಹ ಪದಕ್ಕೆ ನಾವು ಒಂದು ಸ್ಪಷ್ಟ ಅರ್ಥ ವಿವರಣೆಯನ್ನು ಅಥವಾ ವ್ಯಾಖ್ಯಾನವನ್ನು ನೀಡುವುದು ಬಹಳ ಕಷ್ಟಕರವಾಗಿದೆ. ಯಾಕಂತಂದ್ರೆ ಅದು ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಆ ಸಮಾನತೆಯನ್ನು ಅನ್ವಯಿಸಿಕೊಳ್ಳುವುದಕ್ಕೆ ಇಲ್ಲಿ ಸಾಧ್ಯತೆ ಇರುವಂಥದ್ದನ್ನು ನಾವು ಕಾಣಬಹುದು. ಮಕ್ಕಳೇ, ಈಗ ಸಮಾನತೆ ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಸಮಾನರು, ಯಾವುದೇ ರೀತಿಯಾದಂತಹ ಒಂದು ಭೇದ ಭಾವ ಇಲ್ಲದೇ ಇರುವಂತಹದ್ದನ್ನೇ ನಾವು ಸಮಾನತೆ ಅನ್ನೋದನ್ನು ಕರಿತೀವಿ. ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಈ ರಾಜ್ಯವು ಅವಕಾಶಗಳನ್ನು ನೀಡುವಾಗ, ಸೌಲಭ್ಯಗಳನ್ನು ನೀಡುವಾಗ ಸರಿಸಮಾನದ ಅವಕಾಶಗಳನ್ನು ನೀಡುವಂಥದ್ದು. ಮತ್ತು ಜಾತಿ, ವರ್ಗ, ವರ್ಣ, ಹುಟ್ಟಿದ ಸ್ಥಳ, ವಾಸಸ್ಥಳ, ಲಿಂಗ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯವನ್ನು ಮಾಡದೇ ಇರುವಂಥದ್ದು. ಹಾಗಾಗಿ ಈ ಸಮಾನತೆಯನ್ನು ನಾವು ಮಾನವರಲ್ಲಿ ಸಮಾನಾಗಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಮಾನವರಲ್ಲಿ ನಾವು ಸಮಾನತೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಹಂಗಂದ್ರೆ ಏನು, ಮಾನವರಲ್ಲಿ ಸಮಾನತೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಇಲ್ಲಿ ಪ್ರಕೃತಿಯು ಮಾನವನನ್ನು ಸಮಾನವಾಗಿ ಸೃಷ್ಟಿಸಿಲ್ಲದೆ ಇರುವಂತದನ್ನು ನಾವು ಕಾಣಬಹುದು. ಈಗ ನೀವೇ ನೋಡಿದ್ದೀರಪ್ಪ, ಈ ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆದರೂ ಆಗಿರ್ಬೋದು, ಬಣ್ಣದಲ್ಲಿ ಆಗಿರ್ಬೋದು, ಆಕಾರದಲ್ಲಿ ಆಗಿರ್ಬೋದು, ಎತ್ತರದಲ್ಲಿ ಇರ್ಬೋದು, ಪ್ರತಿಭೆಯಲ್ಲಿ ಇರ್ಬೋದು. ಈಗ ದೈಹಿಕವಾಗಿ ಅಂತ ನಾವು ನೋಡಿದಂತಹ ಸಂದರ್ಭದಲ್ಲಿ ಒಬ್ಬ ದಪ್ಪ ಆಗಿರ್ತಾನೆ, ಇನ್ನೊಬ್ಬ ಸಣ್ಣಾಗಿರ್ತಾನೆ. ಎತ್ತರದಲ್ಲಿ ಅತಿ ಎತ್ತರದ ವ್ಯಕ್ತಿಯನ್ನು ನಾವು ಕಾಣ್ತೀವಿ, ಅದೇ ರೀತಿ ಅತಿ ಕುಳ್ಳಗಿರುವಂತಹ ವ್ಯಕ್ತಿಯನ್ನು ಕಾಣ್ತೀವಿ. ಕರಿಯ, ಬಿಳಿಯ ಎನ್ನುವಂಥದ್ದು, ದಡ್ಡ, ಜಾಣ ಎನ್ನುವಂಥದ್ದು. ಈಗ ಒಬ್ಬ ತೀ ಬುದ್ಧವಂತ ಇದ್ದಾಗ ಬಹಳ ದಡ್ಡ ಇರ್ತಾನೆ. ಇದು ಪ್ರಕೃತಿ ಮಾತೆ ಮಾನವನಿಗೆ ನೀಡಲ್ಪಟ್ಟಿರುವಂಥದ್ದು. ಹಾಗಾಗಿ ನಾವು ಈ ಪ್ರಕೃತಿಯು ಮಾನವರನ್ನು ಸರಿಸಮನಾಗಿ ಸೃಷ್ಟಿ ಮಾಡಿಲ್ಲ ಅಂತ ನಾವು ಇಲ್ಲಿ ಹೇಳ್ಬೋದಾಗಿರುವಂಥದ್ದನ್ನು ನಾವು ಕಾಣ್ಬೋದು. ಇನ್ನು ಭೌತಿಕ ಮತ್ತು ಸಾಮಾಜಿಕ ಪರಿಸರದಲ್ಲಿ ಈ ಜನ್ಮದತ್ತವಾಗಿ ಅಸಮಾನತೆಯನ್ನು ನಾವು ಹೆಚ್ಚಿಸಬಹುದು. ನಾನು ಹೇಳಿದ್ರೆ ಈಗ ಮಾನವನನ್ನು ಪ್ರಕೃತಿಯು ಅಸಮಾನತೆಯಿಂದ ಸೃಷ್ಟಿಸುತ್ತದೆ. ಹಾಗೆ ಈ ಪ್ರಕೃತಿ ಮಾತೆ ಎನ್ನುವಂಥದ್ದು ಈ ಸಾಮಾಜಿಕ ಮತ್ತು ಭೌತಿಕವಾಗಿ ಅಸಮಾನತೆಯನ್ನು ಹೆಚ್ಚಿಸ್ಬೋದು ಅಥವಾ ಅದನ್ನು ಕಡಿಮೆ ಮಾಡುವುದಕ್ಕೆ, ತಗ್ಗಿಸುವುದಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಯಾರು ಈ ಪ್ರಾಕೃತಿಕ ಅಸಮಾನತೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಅಂದ್ರೆ ಏನಂತ, ಪ್ರಾಕೃತಿಕ ಅಸಮಾನತೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಅಂದ್ರೆ, ಈಗ ಎತ್ತರಾಗಿರೋದು, ಕುಳ್ಳಾಗಿರೋದು, ಕಪ್ಪಾಗಿರೋದು, ಬಿಳಿಯಾಗಿರೋದು, ಇದನ್ನು ನಾವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ ಮಕ್ಕಳೇ. ಯಾವುದೇ ಕಾರಣಕ್ಕೂ ಪ್ರಕೃತಿಯಿಂದ ನೈಸರ್ಗಿಕವಾಗಿ ಸಹಜವಾಗಿ ಬಂದಿರುವಂಥದ್ದು ಈ ಪ್ರಾಕೃತಿಕ ಅಸಮಾನತೆ ಎನ್ನುವಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಸಹ ತಪ್ಪಿಸಿಕೊಳ್ಳುವುದಕ್ಕೆ ಅಥವಾ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದಕ್ಕೆ ಸಾಧ್ಯತೆ ಇಲ್ಲದೇ ಇರುವಂತಹದನ್ನು ಕಾಣ್ತೀವಿ. ಆದರೆ ಮಾನವ ನಿರ್ಮಿತ ಅಸಮಾನತೆಯನ್ನು ತೊಡೆದು ಹಾಕುವುದೇ ಈ ಸಮಾನತೆಯ ಉದ್ದೇಶ. ನಾವು ನಿರ್ಮಿಸಿಕೊಳ್ತೀವಲ್ಲ, ಮನುಷ್ಯರಾದಂಥವರು ನಾವು, ನಾವು ಸಮಾಜದಲ್ಲಿ ಹಲವಾರು ರೀತಿಯಾದಂತಹ ಒಂದು ಅಸಮಾನತೆಯನ್ನು ನಾವು ಕಲ್ಪಿಸಿಕೊಂಡಿದ್ದೇವೆ. ಈ ಮಾನವ ನಿರ್ಮಿತ ಅಸಮಾನತೆಯನ್ನು ನಾವು ತೊಡೆದು ಹಾಕುವುದೇ ಈ ಒಂದು ಸಮಾನತೆಯ ಪ್ರಮುಖ ಉದ್ದೇಶವಾಗಿರುವಂತದನ್ನು ನಾವು ಕಾಣ್ತೀವಿ. ಸರಿ, ಈಗ ಮಾನವ ನಿರ್ಮಿತ ಅಸಮಾನತೆ ಅಂದ್ಬಿಟ್ಟು ನಾವು ಹೇಳೋ, ಈ ಮಾನವ ನಿರ್ಮಿತ ಅಸಮಾನತೆ ಎನ್ನುವಂಥದ್ದು ಯಾವಾಗಲಿಂದ ಇದೆ? ಇದು ನಿನ್ನೆ ಮೊನ್ನೆಯದಲ್ಲ, ಅನಾದಿ ಕಾಲದಿಂದಲೂ. ಮಾನವನು ಯಾವಾಗ ಈ ಒಂದು ಭೂಮಿಗೆ ಬಂದನೋ ಆ ಅನಾದಿ ಕಾಲದಿಂದಲೂ ಸಹ ನಮ್ಮ ಈ ಒಂದು ಸಾಮಾಜಿಕ ವ್ಯವಸ್ಥೆಯೊಳಗೆ ನಾವು ಏನು ಈ ಒಂದು ಜೀವನವನ್ನು ನಡೆಸ್ತೀವೋ ಈ ಸಮಾಜದಲ್ಲಿ, ಈ ಸಾಮಾಜಿಕ ವ್ಯವಸ್ಥೆಯೊಳಗೆ ಈ ಸಮಾನತೆ ಮತ್ತು ಅಸಮಾನತೆಯ ತತ್ವಗಳು ಇರುವಂತಹದನ್ನು ನಾವು ಕಾಣ್ತೀವಿ. ಈ
ಈ ಅಸಮಾನತೆಯ ತತ್ವಗಳು ಒಂದು ಕಾಲದಲ್ಲಿ ರಾಜಕೀಯ ವಸ್ತು ವಿಷಯವಾಗಿರುವಂತದನ್ನು ನಾವು ಕಾಣಬಹುದು. ಈಗ ಪ್ಲೇಟೋ ಕಾಲದಲ್ಲಾಗಿರ್ಬೋದು, ಅರಿಸ್ಟಾಟಲ್ ಕಾಲದಲ್ಲಿ ಮತ್ತು ಮಧ್ಯಯುಗ ಕಾಲದಲ್ಲಿ ಆಧುನಿಕ ಕಾಲದಲ್ಲಿಯೂ ಸಹ ಈ ಅಸಮಾನತೆ ಇರುವಂತದನ್ನು ನಾವು ಕಾಣ್ತೀವಿ. ಪ್ಲೇಟೋ ಅರಿಸ್ಟಾಟಲ್ ಅನಾದಿ ಕಾಲದಿಂದಲೂ ಸಹ ಈ ಒಂದು ಅಸಮಾನತೆ ಎನ್ನುವಂಥದ್ದು ಅಸ್ತಿತ್ವದಲ್ಲಿ ಇರುವಂತದನ್ನು ನಾವು ಕಾಣ್ತೀವಿ. ಇನ್ನು ಶ್ರೀಮಂತರು ಮತ್ತು ಕುಲೀನ ಮನೆತನದವರು ಈ ಸಾಮಾಜಿಕ ವ್ಯವಸ್ಥೆಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. ಮಕ್ಕಳೇ, ನಾವು ಪುರಾತನ ಕಾಲಕ್ಕೆ ಹೋದಾಗ, ಈ ಮಧ್ಯಯುಗೀಯ ಕಾಲಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಈ ಶ್ರೀಮಂತರು ಯಾರು ಹಣವನ್ನು ಹೆಚ್ಚಾಗಿ ಇಟ್ಕೊಂಡಿದ್ರು, ಮತ್ತೆ ಕುಲೀನ ವರ್ಗದವರು ಅಂತಂದ್ರೆ ರಾಜಕೀಯ ಅಧಿಕಾರವನ್ನು ಯಾರು ಪಡ್ಕೊಂಡಿದ್ರು ಅಂತವರು, ಶ್ರೀಮಂತರು ಮತ್ತು ಕುಲೀನ ಮನೆತನದವರು ಈ ಸಾಮಾಜಿಕ ವ್ಯವಸ್ಥೆಯನ್ನು ತಮ್ಮಲ್ಲೇ ಇಟ್ಕೊಂಡು ಇಡೀ ಸಮಾಜವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಈ ಅಸಮಾನತೆ ಎನ್ನುವಂಥದ್ದನ್ನು ಹೆಚ್ಚಾಗಿ ಸೃಷ್ಟಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಇದನ್ನೇ ನಾವು ಮಾನವ ನಿರ್ಮಿತವಾದಂತಹ ಅಸಮಾನತೆ. ಈ ಮಾನವ ನಿರ್ಮಿತವಾದಂತಹ ಅಸಮಾನತೆಯನ್ನು ತೊಡೆದು ಹಾಕುವುದೇ ಈ ಸಮಾನತೆಯ ಪ್ರಮುಖ ಗುರಿಯಾಗಿರುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈ ರೀತಿ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಸಮಸ್ತ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವುದೇ ಈ ಸಮಾನತೆಯ ಉದ್ದೇಶವಾಗಿದೆ. ಇನ್ನು ಮಾನವ ನಿರ್ಮಿತ ಅಸಮಾನತೆಯನ್ನು ತೊಡೆದು ಹಾಕಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನಿರ್ಮಿಸಿಕೊಡುವುದೇ ಸಮಾನತೆಯ ಅರ್ಥ. ಏನೆಲ್ಲ ಈ ಮಾನವ ನಿರ್ಮಿತ ಅಸಮಾನತೆ ಇದೆಯೋ ಆ ಮಾನವ ನಿರ್ಮಿತ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನಿರ್ಮಿಸಿಕೊಡುವುದೇ ಈ ಒಂದು ಸಮಾನತೆಯ ಅರ್ಥ ಆಗಿದೆ. ಅಂದರೆ ಸಮಾನತೆ ಬಂದಾಗ ಎಲ್ಲರಿಗೂ ಸಮಾನ ಹಕ್ಕುಗಳು. ಏನು ರಾಜ್ಯವು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅನುಕೂಲಕರವಾದಂತಹ ಒಂದು ಸೌಲಭ್ಯಗಳು ಅಂತ ಹಕ್ಕುಗಳನ್ನು ಕೊಡ್ತದೋ ಆ ಹಕ್ಕುಗಳು ಸ್ವಾತಂತ್ರ್ಯ. ಒಬ್ಬ ವ್ಯಕ್ತಿ ಪರಿಪೂರ್ಣವಾದಂತಹ ವ್ಯಕ್ತಿ ಎನಿಸಿಕೊಳ್ಬೇಕಾದ್ರೆ ಅವನು ಎಲ್ಲ ರೀತಿಯಲ್ಲಿ ಸ್ವಾತಂತ್ರ್ಯ ಇರಬೇಕು. ಅಂತಹ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸಲು ಸಮಾನ ಅವಕಾಶಗಳನ್ನು ಒದಗಿಸುವಂಥದ್ದು ಹಾಗೂ ಯಾರಿಗೂ ವಿಶೇಷ ಸೌಲಭ್ಯಗಳನ್ನು ನೀಡದಿರುವುದೇ ಒಂದು ಸಮಾನತೆ ಅಂತ ನಾವು ಹೇಳಬಹುದಾಗಿದೆ. ಅಂದರೆ ಎಲ್ಲರೂ ಸಮಾನ ಹಕ್ಕುಗಳು ಸ್ವಾತಂತ್ರ್ಯವನ್ನು ಅನುಭವಿಸಲು ಸಮಾನ ಅವಕಾಶಗಳನ್ನು ಒದಗಿಸುವುದು ಹಾಗೂ ಯಾರಿಗೂ ವಿಶೇಷ ಸೌಲಭ್ಯಗಳನ್ನು ನೀಡದಿರುವುದೇ ಸಮಾನತೆ. ಮತ್ತೆ ಅಂತಿಮವಾಗಿ ನಾವು ಇದನ್ನು ಸಮಾನತೆಯ ಅರ್ಥವನ್ನು ಅರ್ಥೈಸುವಂತಹ ಸಂದರ್ಭದಲ್ಲಿ ಮಾನವ ನಿರ್ಮಿತ ಅಸಮಾನತೆಯನ್ನು ತೊಡೆದು ಹಾಕಿ, ಏನಡೆ ಮಾನವ ನಿರ್ಮಿತ ಅಸಮಾನತೆಯನ್ನು ತೊಡೆದು ಹಾಕಿ ಪ್ರತಿಯೊಬ್ಬರೂ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು, ಪ್ರತಿಯೊಬ್ಬ ವ್ಯಕ್ತಿಯು ಸಹ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡುವುದೇ ಸಮಾನತೆ ಅಂತ ಅನ್ನೋದು ನಾವು ಹೇಳಬೇಕಾಗಿದೆ. ಮಾನವ ನಿರ್ಮಿತ ಅಸಮಾನತೆಯನ್ನು ತೊಡೆದು ಹಾಕಿ ಪ್ರತಿಯೊಬ್ಬರೂ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುವುದೇ ಈ ಒಂದು ಸಮಾನತೆಯಾಗಿರುವಂತದನ್ನು ನಾವು ಕಾಣಬಹುದಾಗಿದೆ. ಇನ್ನು ವ್ಯಾಖ್ಯೆಗಳು, ಇಲ್ಲಿ ಮಕ್ಕಳ ವ್ಯಾಖ್ಯೆಗಳು ಅಂತಾರೆ, ನೀವು ಈಗಾಗಲೇ ಹಲವಾರು ವ್ಯಾಖ್ಯೆಗಳನ್ನು ಕೇಳಿದರೆ ವ್ಯಾಖ್ಯೆಗಳು ಅಂತಾರೆ ಹೇಳಿಕೆಗಳು. ಈ ಒಂದು ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡಿ ತಮ್ಮದೇ ಆದಂತಹ ಒಂದು ಹೇಳಿಕೆ ಕೊಟ್ಟಿರುವಂತದನ್ನು ನಾವು ಈ ವ್ಯಾಖ್ಯೆಗಳು ಅಂತ ಕರಿತೀವಿ. ಅದರಲ್ಲಿ ಹೆಚ್ಚಿದೆ ಲಾಸ್ಕಿ, ಇವರು ಒಬ್ಬರು ರಾಜಕೀಯ ಚಿಂತಕರಾಗಿದ್ದು ಅವ್ರು ಹೇಳ್ತಾರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವುದು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಮತ್ತು ಯಾರಿಗೂ ವಿಶೇಷ ಸೌಲಭ್ಯಗಳನ್ನು ನೀಡದಿರುವುದೇ ಸಮಾನತೆಯಾಗಿದೆ. ಎಲ್ಲರೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು, ಯಾರೊಬ್ಬರಿಗೂ ಸಹ ವಿಶೇಷ ಸವಲತ್ತು ಸೌಲಭ್ಯಗಳನ್ನು ನೀಡದೇ ಇರೋದು. ನಮಗೆ ಯಾರು ವಿಶೇಷ ಸೌಲಭ್ಯಗಳನ್ನು ನೀಡಿದಾಗ ಎಲ್ಲರೂ ಸಮಾನರು ಅಂತ ಅನ್ನೋದು ನಾವು ಪರಿಗಣಿಸಿದಂತೆ ಆಗ್ತದೆ ಎನ್ನುವಂಥದ್ದು ಈ ಎಚ್ ಜೆ ವಾಸ್ಕಿಯವರ ಅಭಿಪ್ರಾಯವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಆರ್ ಎಸ್ ಬಾರ್ಕರ್ ಎನ್ನುವಂತಹ ಮತ್ತೊಬ್ಬ ರಾಜಕೀಯ ಚಿಂತಕ ಹೇಳ್ತಾನೆ, ನನಗೆ ನೀಡಿರುವ ಹಕ್ಕುಗಳನ್ನು ಇತರರಿಗೂ ಅದೇ ರೂಪದಲ್ಲಿ ನೀಡುವುದೇ ಸಮಾನತೆಯಾಗಿದೆ. ತುಂಬಾ ಚೆನ್ನಾಗಿದೆ ಮಕ್ಕಳೇ ಇದು. ನನಗೆ ಏನು ಸೌಲಭ್ಯಗಳು ಸವಲತ್ತುಗಳು ಹಕ್ಕುಗಳು ಸ್ವಾತಂತ್ರ್ಯಗಳು ದೊರಕುತ್ತವೋ ಅದು ಎಲ್ಲರಿಗೂ ಸಹ ದೊರಕುವಂಥದ್ದು, ಪ್ರತಿಯೊಬ್ಬರಿಗೂ ಸಹ ನೀಡಿದಂತಹ ಸಂದರ್ಭದಲ್ಲಿ ಅದು ಸಮಾನತೆಯಾಗ್ತದೆ. ಹಾಗಾಗಿ ನನಗೆ ನೀಡಿರುವ ಹಕ್ಕುಗಳು ಇತರರಿಗೂ ಅದೇ ರೂಪದಲ್ಲಿ ನೀಡುವುದೇ ಈ ಒಂದು ಸಮಾನತೆಯಾಗಿದೆ ಅಂತ ಅಂದ್ಬಿಟ್ಟು ಆರ್ ಎಸ್ ವಾರ್ಕರ್ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮತ್ತೆ ಮತ್ತೊಂದು ಅಮೇರಿಕಾದ ಸ್ವಾತಂತ್ರ್ಯ ಘೋಷಣೆ,
ಮಕ್ಕಳೇ, ನಾವಿಲ್ಲಿ ಈ ಸಮಾನತೆ ಎನ್ನುವಂಥದ್ದನ್ನು ನಾವು ಮೊದಲು ಗುರುತಿಸುವಂಥದ್ದು ಈ ಕ್ರಾಂತಿಗಳು ನಡೆದಂತಹ ಸಂದರ್ಭದಲ್ಲಿ. ಏನು ಈ ಕ್ರಾಂತಿಗಳು ನಡೀತಾವೋ ಆ ಕ್ರಾಂತಿಗಳು ನಡೆದಾಗ ನಾವು ಸಮಾನತೆಯನ್ನು ನಾವು ಅಲ್ಲಿ ಗುರುತಿಸ್ತೀವಿ. ಈಗ ಒಂದು ಉದಾಹರಣೆ, ಅಮೇರಿಕ ಸ್ವಾತಂತ್ರ್ಯ. ಮಕ್ಕಳೇ, ಈ ಅಮೇರಿಕ ಎನ್ನುವಂಥದ್ದು ಮತ್ತು ಈ ವಸಾಹತುಶಾಹಿ ಆಗಿತ್ತು. ನಮ್ಮನ್ನು ಭಾರತದವನ್ನು ಹೇಗೆ ಇಂಗ್ಲೆಂಡ್ನವರು ವಸಾಹತುಶಾಹಿಯಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರೋ ಅದೇ ರೀತಿ ಅಮೇರಿಕಾವು ಸಹ ಒಂದು ಕಾಲದಲ್ಲಿ ಈ ಒಂದು ಇಂಗ್ಲೆಂಡ್ನ ವಸಾಹತುಶಾಹಿ ಸಾಮ್ರಾಜ್ಯವಾಗಿತ್ತು. ಹಾಗಾಗಿ ಆ ಅಮೇರಿಕಾದಿಂದ ಸಾರಿ ಇಂಗ್ಲೆಂಡ್ನಿಂದ ಅಮೇರಿಕಾವು ಸ್ವಾತಂತ್ರ್ಯವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಈ ಸಮಾನತೆ ಎನ್ನುವಂಥದ್ದು ನಾವು ಎದ್ದು ಕಾಣ್ತದೆ ಅಲ್ಲಿ. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾವೆಲ್ಲರೂ ಸಮಾನರು, ನಮಗೆ ನಮ್ಮದೇ ಆದಂತಹ ಹಕ್ಕು ಸ್ವಾತಂತ್ರ್ಯಗಳನ್ನು ಪಡೆಯುವುದಕ್ಕೆ ಅವಕಾಶವಿದೆ. ಆ ದೃಷ್ಟಿಯಲ್ಲಿ 1766 ಅಮೇರಿಕಾವು ತನ್ನದೇ ಆದಂತಹ ಒಂದು ಸ್ವಾತಂತ್ರ್ಯ ಘೋಷಣೆಯನ್ನು ಮಾಡ್ಕೊಳ್ತದೆ. ಅಲ್ಲಿ ಯಾವುದೇ ರೀತಿಯಾದಂಥ ಯುದ್ಧಗಳಾಗುವುದಿಲ್ಲ, ಚಳುವಳಿಗಳಾಗುವುದಿಲ್ಲ. ತನ್ನಿಂತಾನೇ 13 ವಸಾಹತುಗಳು ಏನಾಗ್ತವೆ, ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತದೆ 1766. ಹೀಗಾಗಿ ಅಮೇರಿಕಾದ ಸ್ವಾತಂತ್ರ್ಯ ಘೋಷಣೆಯಲ್ಲಿ ಏನನ್ನು ಹೇಳ್ತದೆ ಅಂತಂದ್ರೆ, ಎಲ್ಲರೂ ಸೃಷ್ಟಿಕರ್ತನಿಂದ ಕೆಲವು ಅವರ್ಗೀಯವಾದ ಹಕ್ಕುಗಳನ್ನು ಪಡೆದಿರುತ್ತಾರೆ. ತುಂಬಾ ಚೆನ್ನಾಗಿದೆ ನೋಡಿದ್ರೆ, ಎಲ್ಲರೂ ಸೃಷ್ಟಿಕರ್ತನಿಂದ ಕೆಲವು ಅವರ್ಗೀಯವಾದ ಹಕ್ಕುಗಳನ್ನು ಪಡೆದಿರ್ತಾರೆ ಅಂದ್ರೆ, ನಾವು ಹುಟ್ಟಿನಿಂದಲೇ ಈ ಸೃಷ್ಟಿಕರ್ತನಿಂದ ಅಂತ ಅಂದ್ರೆ ಹುಟ್ಟಿನಿಂದಲೇ ನಾವು ಕೆಲವೊಂದು ಅವರ್ಗೀಯವಾದ ಯಾರಿಗೂ ವರ್ಗಾಯಿಸಲು ಸಾಧ್ಯವಿಲ್ಲದೆ ಇರುವಂತಹ ಹಕ್ಕುಗಳನ್ನು ನಾವು ಪಡೆದಿರ್ತೇವೆ. ಎಲ್ಲಾ ಮಾನವರು ಸಮಾನರಾಗಿ ಹುಟ್ಟಿರ್ತಾರೆ ಅಂದ್ರೆ, ಸಮಾನತೆ ಎನ್ನುವಂಥದ್ದು ಈ ಅಮೇರಿಕಾದ ಸ್ವಾತಂತ್ರ್ಯ ಘೋಷಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಭವವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸೃಷ್ಟಿಕರ್ತನಿಂದ ಕೆಲವು ಅವರ್ಗೀಯವಾದ ಹಕ್ಕುಗಳನ್ನು ಪಡೆದಿರುತ್ತಾರೆ, ಎಲ್ಲಾ ಮಾನವರು ಸಮಾನರಾಗಿ ಹುಟ್ಟಿರುತ್ತಾರೆ ಎನ್ನುವ ಹಿನ್ನೆಲೆಯಲ್ಲಿ ಅಮೇರಿಕಾವು ಇಂಗ್ಲೆಂಡ್ ವಸಾಹತುವಾಗಿದ್ದಾಗ ತನ್ನಿಂತಾನೇ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಈ ಸಮಾನರಾಗಿ ಬಾಳ್ವೆಯನ್ನು ಮಾಡುವುದಕ್ಕೆ ಅದು ಮುಂದೆ ಬರುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಮತ್ತೊಂದು, ಫ್ರಾನ್ಸ್ನ ಮಾನವ ಹಕ್ಕುಗಳ ಘೋಷಣೆ. 1789 ಫ್ರಾನ್ಸ್ನಲ್ಲಿ ಒಂದು ಮಹಾಕ್ರಾಂತಿ ನಡೀತದೆ. ಅಲ್ಲಿ ಮಹಾಕ್ರಾಂತಿ ನಡೆಯುವುದಕ್ಕೆ ಕಾರಣ ಅಂತಂದ್ರೆ ಅಸಮಾನತೆ. ಅಲ್ಲಿ ಇದ್ದಂತಹ ಫ್ರಾನ್ಸ್ ಅನ್ನು ಆಳ್ವಿಕೆ ಮಾಡ್ತಿದ್ದಂತಹ ರಾಜರುಗಳು ಈ ಫ್ರಾನ್ಸಿನ ಜನರ ಮೇಲೆ ವಿಪರೀತವಾದಂತಹ ಒಂದು ತೆರಿಗೆಗಳನ್ನು ವಿಧಿಸ್ತಾರೆ, ಅಲ್ಲಿ ತಾರತಮ್ಯ ಉಂಟಾಗ್ತದೆ. ಆಗಾಗ ಅಲ್ಲಿ ಒಂದು ಕ್ರಾಂತಿಯೇ ಸಂಭವಿಸುವಂತದನ್ನು ನಾವು ಕಾಣ್ತೀವಿ. ಆ ಕ್ರಾಂತಿ ಸಂಭವಿಸಿದಾಗ ಈ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಎನ್ನುವಂತಹ 3 ಪ್ರಮುಖ ಅಂಶಗಳು ಅಲ್ಲಿ ಉದ್ಭವ ಆಗುವಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಈ ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ಸಮಾನತೆಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಿದಂಥದ್ದನ್ನು ನಾವು ಇಲ್ಲಿ ಗುರುತಿಸಬಹುದು. ಹಾಗೆ ಈ ಫ್ರಾನ್ಸಿನ ಕ್ರಾಂತಿಯ ನಂತರ ಫ್ರಾನ್ಸ್ನ ಮಾನವ ಹಕ್ಕುಗಳ ಘೋಷಣೆಯ ಮುಖಾಂತರ ಮಾನವರು ಸ್ವತಂತ್ರವಾಗಿ ಹುಟ್ಟುತ್ತಾರೆ ಮತ್ತು ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಪಡೆದಿರುತ್ತಾರೆ. ಅಂದ್ರೆ ಮಾನವ ಯಾವುದೇ ಸಂಕೋಲೆಗಳಿಂದ ಬಂಧಿತವಾದರೆ ಸ್ವತಂತ್ರವಾಗಿ ಅವನು ಹುಟ್ಟಿರ್ತಾನೆ ಮತ್ತೆ ಅವನು ಎಲ್ಲಾ ರೀತಿಯಾದಂತಹ ಹಕ್ಕು ಮತ್ತು ಗೌರವಗಳನ್ನು ಪಡೆದಿರ್ತಾರೆ ಎನ್ನುವಂಥದ್ದನ್ನು ಈ ಫ್ರಾನ್ಸಿನ ಕ್ರಾಂತಿಯ ಸಂದರ್ಭದಲ್ಲಿ ಇದು ಘೋಷಣೆಯಾಗುವಂಥದ್ದನ್ನು ಕಾಣಬಹುದು. ನಮಸ್ಕಾರ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಸಮಾನತೆಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನಾವು ತಿಳ್ಕೊಂಡಿದ್ದ. ಇಂದಿನ ಈ ಒಂದು ತರಗತಿಯಲ್ಲಿ ಸಮಾನತೆಯ ವಿಧಗಳನ್ನು ತಿಳ್ಕೊಳ್ಳುವ. ನಾವು ಈ ಸಮಾನತೆಯ ಅರ್ಥವನ್ನು ತಿಳ್ಕೊಂಡಾಗ ಅದರ ಸ್ವರೂಪದ ಆಧಾರದ ಮೇಲೆ ನಾವು ಈ ಸಮಾನತೆಯನ್ನು ಪ್ರಮುಖವಾಗಿ 5 ವಿಧಗಳಾಗಿ ವರ್ಗೀಕರಣವನ್ನು ನಾವು ಮಾಡಬಹುದು. ಆ 5 ವಿಧಗಳು ಅಂತ ಅಂದ್ರೆ, ನೈಸರ್ಗಿಕ ಸಮಾನತೆ, ನಾಗರಿಕ ಸಮಾನತೆ, ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ. ಈಗ ನಾವು ನೈಸರ್ಗಿಕ ಸಮಾನತೆಯನ್ನು ನೋಡಿದಾಗ, ನೈಸರ್ಗಿಕ ಸಮಾನತೆ ಅಂತ ಅಂದ್ರೆ ನೈಸರ್ಗಿಕವಾಗಿ ಎಲ್ಲರೂ ಸಮಾನರು ಅಂದ್ರೆ ನಿಸರ್ಗ ಮಾನವರೆಲ್ಲರನ್ನೂ ಸಹ ಸರಿಸಮಾನಾಗಿ ಸೃಷ್ಟಿಸಿದೆ ಹಾಗೂ ಎಲ್ಲರೂ ಹುಟ್ಟಿನಿಂದ ಸಮಾನತೆಯನ್ನು ಪಡೆದಿದ್ದಾರೆ ಅಂತ ಅನ್ನೋದು ತಿಳಿಸ್ತದೆ. ಯಾಕಂದ್ರೆ ನಾವು ಹುಟ್ಟಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯವನ್ನು ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ಇಲ್ಲಿ ಒಂದು ರಾಷ್ಟ್ರಕವಿ ಕುವೆಂಪುರವರ ಒಂದು ಮಾತು ನಮಗೆ ನೆನಪು ಬರ್ತದೆ. ಮಾನವ
ಹುಟ್ಟುವಾಗ ವಿಶ್ವಮಾನವನಾಗಿ ಹುಡ್ತಾನೆ, ಅವನು ಬೆಳೀತಾ ಬೆಳೀತಾ ಸಂಕುಚಿತ ಭಾವನೆಯನ್ನು ಬೆಳೆಸ್ಕೊಳ್ತಾನೆ ಅಂತ. ಇದು ಕರೆಕ್ಟ್ ಅಲ್ವಾ? ಯಾಕಂದ್ರೆ ಮಗು ತಾಯಿ ಗರ್ಭದಿಂದ ಹೊರಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಈ ಪ್ರಪಂಚದ ಯಾವುದೇ ಕೆಟ್ಟ ವಿಚಾರಗಳೇ ಆಗಲಿ ಯಾವುದೂ ತಿಳಿದಿರುವುದಿಲ್ಲ. ಹಾಗಾಗಿ ಅವನು ವಿಶ್ವಮಾನವನಾಗಿ ಅವನು ಜನ್ಮವನ್ನು ಕಳೀತಾನೆ. ನಾವು ಈ ಪ್ರಪಂಚದ ಇತರ ಸಾಮಾಜಿಕ ವ್ಯವಸ್ಥೆಯೊಳಗೆ ಬಂದಾಗ ನಾವು ಇನ್ನಿತರ ಸಂಕುಚಿತ ಭಾವನೆಗಳಿಗೆ ಒಳಗಾಗುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಇಲ್ಲಿ ನಾವು ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಎಲ್ಲರೂ ಸಮಾನರಾಗಿ ಹುಟ್ಟಿರುವಂತಹ ಒಂದು ಅಂಶವನ್ನು ನಾವು ಕಾಣುವುದಕ್ಕೆ ಸಾಧ್ಯತೆ ಇರ್ತದೆ. ಈ ನೈಸರ್ಗಿಕ ಸಮಾನತೆಯ ಪ್ರಕಾರ ಎಲ್ಲ ವ್ಯಕ್ತಿಗಳು ಸಮಾನ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ ಎನ್ನುವಂತಹ ಅರ್ಥ. ಯಾರಿಗೂ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯವನ್ನು ಮಾಡದೇ ಎಲ್ಲರಿಗೂ ಸಮನಾದಂತಹ ಒಂದು ಹಕ್ಕುಗಳನ್ನು ಮತ್ತು ಈ ಒಂದು ಸ್ವಾತಂತ್ರ್ಯವನ್ನು ನೀಡಬೇಕು. ಏನು ಕಾನೂನು ಇರ್ತದೋ ಆ ಕಾನೂನಿಗೆ ಅನ್ವಯವಾಗಿ ಎಲ್ಲರೂ ಸರಿಸಮನಾಗಿ ಪಾಲಿಸಬೇಕು ಎನ್ನುವಂಥದ್ದು. ಅಂದರೆ ಇಲ್ಲಿ ಪ್ರಕೃತಿಯ ಮುಂದೆ ಎಲ್ಲರೂ ಸಮಾನರು ಎನ್ನುವಂತಹ ಒಂದು ಅರ್ಥವನ್ನು ಈ ನೈಸರ್ಗಿಕ ಸಮಾನತೆಯು ನೀಡುತ್ತದೆ. ಇನ್ನು ಎರಡನೆಯದಾಗಿ ನಾಗರಿಕ ಸಮಾನತೆ. ಈ ನಾಗರಿಕ ಸಮಾನತೆ ಎನ್ನುವಂಥದ್ದು ನಮ್ಮ ಈ ರಾಜ್ಯ ವ್ಯವಸ್ಥೆಯೊಳಗೆ ಬರುವಂಥದ್ದು. ಏನು ಮಾನವನು ಒಂದು ವ್ಯವಸ್ಥಿತ ಜೀವನವನ್ನು ನಡೆಸುವುದಕ್ಕೆ ರಾಜ್ಯವನ್ನು ಸೃಷ್ಟಿಸಿಕೊಂಡಿರ್ತಾನೋ ಈ ರಾಜ್ಯದ ಒಳಗೆ ಈ ನಾಗರಿಕ ಸಮಾನತೆ ಎನ್ನುವಂಥದ್ದು ಬರ್ತದೆ. ಅಲ್ಲಿ ನಾಗರಿಕ ಸಮಾನತೆ ಅಂತ ಅಂದ್ರೆ ರಾಜ್ಯವು ಜಾತಿ ಧರ್ಮ ಮತ ಪಂಥ ಲಿಂಗ ಬಣ್ಣ ವಾಸಸ್ಥಳ ಅಂತಸ್ತು ಮೊದಲಾದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡದೆ ಎಲ್ಲರಿಗೂ ಸಮಾನದ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನೀಡುವುದೇ ಈ ನಾಗರಿಕ ಸಮಾನತೆ ಆಗಿದೆ. ಅಂದರೆ ರಾಜ್ಯವು ಯಾವುದೇ ಒಂದು ಸೌಲಭ್ಯಗಳನ್ನು ನೀಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಬಾರದು. ಯಾಕಂದ್ರೆ ನಾಗರಿಕ ಸಮಾಜದಲ್ಲಿ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ರಾಜ್ಯವು ಶ್ರಮ ವಹಿಸಿ ಕಾರ್ಯವನ್ನು ಮಾಡ್ತದೆ. ಹೀಗೆ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಸೌಲಭ್ಯಗಳನ್ನು ನೀಡುವಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ನಾಗರಿಕ ಸಮಾಜಕ್ಕೆ ಜಾತಿ ಧರ್ಮ ಬಣ್ಣ ಅಂತಸ್ತು ಈ ಒಂದು ಯಾವುದೇ ಒಂದು ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೇ ಎಲ್ಲರಿಗೂ ಸಮನಾದಂತಹ ಒಂದು ಸವಲತ್ತುಗಳನ್ನು ಈ ನಾಗರಿಕ ಸಮಾನತೆಗೆ ಅನುಗುಣವಾಗಿ ಅದು ಒದಗಿಸಬೇಕಾಗ್ತದೆ. ರಾಜ್ಯದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾಕಂದ್ರೆ ಕಾನೂನನ್ನು ಅಸ್ತಿತ್ವಕ್ಕೆ ತಂದಿರುವಂಥದ್ದು ಜನರ ಒಂದು ನಮ್ಮ ನಡತೆಯನ್ನು ನಿಯಂತ್ರಿಸುವುದಕ್ಕೆ. ಹಾಗಾಗಿ ಬೇರೆ ಬೇರೆ ಜನರನ್ನು ನಾವು ವರ್ಗೀಕರಿಸುವುದಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ಜನರು ಸಹ ಸಮನಾಗಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ನಿಯಂತ್ರಣಕ್ಕೆ ಎಲ್ಲರೂ ಒಳಪಟ್ಟಿರ್ತಾರೆ. ಯಾಕಂದ್ರೆ ಕಾನೂನಿನ ನಿಯಂತ್ರಣಕ್ಕೆ ಒಳಪಟ್ಟಾಗ ಮಾತ್ರ ನಾವು ಒಂದು ಉತ್ತಮ ನಾಗರಿಕ ಸಮಾಜವನ್ನು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯತೆ ಆಗ್ತದೆ. ಈ ನಾಗರಿಕ ಸಮಾಜವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದನೇ ಈ ನಾಗರಿಕ ಸಮಾನತೆಯನ್ನು ನಾವು ಎಲ್ಲ ಪ್ರಜೆಗಳಿಗೆ ನೀಡಲ್ಪಟ್ಟಿರುವಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ನಿಯಂತ್ರಣಕ್ಕೆ ಇವರು ಒಳಪಟ್ಟಿರ್ತಾರೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ನಾಗರಿಕ ಸಮಾನತೆಯನ್ನು ನಾವು ಪಡೆದಂತಹ ಸಂದರ್ಭದಲ್ಲಿ ನಾಗರಿಕ ಹಕ್ಕುಗಳು ಇಲ್ಲಿ ತನ್ನಿಂತಾನೇ ವ್ಯಕ್ತಿಗಳಿಗೆ ವರ್ಗ ಆಗ್ತವೆ. ಅಂದರೆ ಅವುಗಳ ಸೌಲಭ್ಯಗಳು ದೊರಕ್ತವೆ ಅಂತ ಅನ್ನೋದು ನಾವು ಹೇಳಬಹುದು. ನಾಗರಿಕ ಸಮಾನತೆಯು ವ್ಯಕ್ತಿಗಳಿಗೆ ದೊರಕಂತಹ ಸಂದರ್ಭದಲ್ಲಿ ನಾಗರಿಕ ಹಕ್ಕುಗಳು ದೊರಕ್ತವೆ. ಆ ನಾಗರಿಕ ಹಕ್ಕುಗಳು ಅಂತ ಅಂದ್ರೆ ಜೀವಿಸುವ ಹಕ್ಕಾಗಿರ್ಬೋದು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಕೌಟುಂಬಿಕ ಹಕ್ಕು, ಹೀಗೆ ಹಲವಾರು ರೀತಿಯಾದಂತಹ ಒಂದು ಹಕ್ಕುಗಳು ನಾವು ನಾಗರಿಕ ಸಮಾನತೆಯನ್ನು ಪಡೆದಾಗ ನಾಗರಿಕ ವ್ಯವಸ್ಥೆಯೊಳಗೆ ಅಂದರೆ ರಾಜ್ಯ ವ್ಯವಸ್ಥೆಯೊಳಗೆ ನಾವು ಅನುಭವಿಸುವುದಕ್ಕೆ ಅವಕಾಶವಿರುವಂಥದ್ದನ್ನು ನಾವು ಕಾಣಬಹುದು. ಹೀಗೆ ಮಕ್ಕಳೇ, ಈ ನಾಗರಿಕ ಸಮಾನತೆ ಅಂತ ಅಂದರೆ ರಾಜ್ಯವು ಸೌಲಭ್ಯಗಳನ್ನು ನೀಡುವಾಗ ಯಾವುದೇ ಆಧಾರದ ಮೇಲೆ ಜಾತಿ ಧರ್ಮ ವರ್ಣ ಅಂತಸ್ತು ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೆ ಎಲ್ಲರಿಗೂ ಸಮಾನಾದ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನೀಡುವುದೇ ಆಗಿದೆ. ಇನ್ನು ನೆಕ್ಸ್ಟ್ ರಾಜಕೀಯ ಸಮಾನತೆ. ಈ ರಾಜಕೀಯ ಸಮಾನತೆ ಎನ್ನುವಂಥದ್ದು ವ್ಯಕ್ತಿಗಳು ಈ ಎಲ್ಲ ಪ್ರಜೆಗಳು ಜಾತಿ ಧರ್ಮ ಮತ ಪಂಥ ಲಿಂಗ ಭೇದಗಳಿಲ್ಲದೆ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನು ನೀಡುವಂಥದ್ದನ್ನೇ ನಾವು ರಾಜಕೀಯ ಸಮಾನತೆ ಅಂತ ಕರಿತೀವಿ. ಏನು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಅಂದರೆ ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ, ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಈ ರಾಜಕೀಯ ಸಮಾನತೆ ಎನ್ನುವಂಥದ್ದು
ಕಂಡುಬರುವಂಥದ್ದು ಕೇವಲ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ. ಯಾಕಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ನಾವು ಚುನಾವಣೆ ಅಂತ ಕರಿತೀವಿ. ಚುನಾವಣೆ ಅಂತ ಅಂದ್ರೆ ಚುನಾವಣೆ ಎಲ್ಲಿ ಜಾಸ್ತಿ ಇದ್ದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇದೆ ಅಂತ ಅರ್ಥ. ಹಾಗೆ ಆ ಪ್ರಜಾಪ್ರಭುತ್ವ ಸರ್ಕಾರ ವ್ಯವಸ್ಥೆಯಲ್ಲಿ ಎಲ್ಲಾ ಪ್ರಜೆಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ನೀಡುವುದು, ಸರಿಸಮನಾಗಿ ಎಲ್ಲರಿಗೂ ಅವಕಾಶ ನೀಡುವಂತದ್ದನ್ನೇ ನಾವು ಈ ರಾಜಕೀಯ ಸಮಾನತೆ ಅಂತ ಅಂದ್ಬಿಟ್ಟು ಕರಿತೀವಿ. ನಮ್ಮಿಂದೆ ಈ ರಾಜಪ್ರಭುತ್ವ ಇದ್ದಂತಹ ಸಂದರ್ಭದಲ್ಲಿ ರಾಜಕೀಯ ಸಮಾನತೆಯನ್ನು ನಾವು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಪ್ರಭುತ್ವ ಇತ್ತು, ರಾಜ ಯಾವ ರೀತಿ ಹೇಳ್ತಿದ್ದ ಆ ರಾಜ ಹೇಳಿದಂತೆ ಎಲ್ಲಾ ಪ್ರಜೆಗಳು ಸಹ ಅವರ ಆಜ್ಞೆಗಳನ್ನು ಅನುಪಾಲಿಸಬೇಕಾದಂತಹ ಒಂದು ಸಂದರ್ಭ ಇತ್ತು. ಆದರೆ ಇಂದು ನಾವು ಆಧುನಿಕ ಯುಗದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನು ನಾವು ಅಳವಡಿಸಿಕೊಂಡಿರುವುದರಿಂದ ಎಲ್ಲಾ ವ್ಯಕ್ತಿಗಳಿಗೂ ಆ ಎಲ್ಲಾ ವ್ಯಕ್ತಿಗಳ ಒಂದು ಬೆಳವಣಿಗೆಗೆ ಈ ಒಂದು ರಾಜಕೀಯ ಸಮಾನತೆ ಎನ್ನುವಂಥದ್ದು ಅತ್ಯಂತ ಅವಶ್ಯಕವಾದಂತಹ ಒಂದು ಸಮಾನತೆಯಾಗಿರುವುದನ್ನು ನಾವು ಕಾಣ್ತೀವಿ. ಮಕ್ಕಳಿಗೆ ಈ ರಾಜಕೀಯ ಸಮಾನತೆಯನ್ನು ನಾವು ಪಡೆದಂತಹ ಸಂದರ್ಭದಲ್ಲಿ ರಾಜಕೀಯ ಹಕ್ಕುಗಳನ್ನು ನಾವು ದೊರಕಿಸಿಕೊಳ್ಳುವುದಕ್ಕೆ ಅವಕಾಶ ಇರ್ತದೆ. ಎಲ್ಲಿ ನಮಗೆ ರಾಜಕೀಯ ಸಮಾನತೆ ಇರುವುದಿಲ್ಲವೋ ಅಲ್ಲಿ ನಮಗೆ ರಾಜಕೀಯ ಹಕ್ಕುಗಳು ದೊರಕುವುದಕ್ಕೆ ಸಾಧ್ಯ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ರಾಜಕೀಯ ಹಕ್ಕುಗಳು ಯಾವ್ಯಾವು ಅಂತ ಅಂದ್ರೆ ಮತದಾನದ ಹಕ್ಕು ಬರ್ತದೆ, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು, ಸರ್ಕಾರವನ್ನು ಟೀಕಿಸುವ ಹಕ್ಕು, ದೂರು ನೀಡುವ ಹಕ್ಕುಗಳು ಇರ್ತವೆ. ನಾವು ರಾಜಕೀಯ ಸಮಾನತೆಯನ್ನು ಪಡೆದಾಗ ಈ ರಾಜಕೀಯ ಹಕ್ಕುಗಳನ್ನು ದೊರಕಿಸಿಕೊಳ್ಳುವುದಕ್ಕೆ ಅವಕಾಶ ಇರುವಂತದನ್ನು ನಾವು ಕಾಣಬಹುದು. ಗಣೇಶ, ಆರ್ಥಿಕ ಸಮಾನತೆ. ಈ ಆರ್ಥಿಕ ಸಮಾನತೆ ಅಂದ್ರೆ ಎಲ್ಲರಿಗೂ ಆರ್ಥಿಕ ಅವಕಾಶಗಳನ್ನು ಕಲ್ಪಿಸಿಕೊಡುವುದೇ ಆರ್ಥಿಕ ಸಮಾನತೆ. ಇಲ್ಲಿ ಆರ್ಥಿಕ ಅವಕಾಶಗಳು ಅಂದ್ರೆ ಏನು? ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳೆಲ್ಲವೂ ಸಹ ದೊರಕುವಂತೆ ಮಾಡುವಂಥದ್ದು. ಮೂಲಭೂತ ಅವಶ್ಯಕತೆಗಳು ಅಂತ ಅಂದಾಗ ಅನ್ನ, ಆಹಾರ, ಬಟ್ಟೆ, ವಸತಿ. ಈ ಅನ್ನ, ಆಹಾರ, ಬಟ್ಟೆ, ವಸತಿಗಳು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಮರ್ಪಕವಾಗಿ ದೊರಕುವಂತೆ ಈ ರಾಜ್ಯವು ನೋಡಿಕೊಳ್ಳಬೇಕು. ಅಂತಹ ಆರ್ಥಿಕ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿಕೊಳ್ಳುವಂಥದ್ದನ್ನೇ ನಾವು ಆರ್ಥಿಕ ಸಮಾನತೆ ಅಂತ ಅಂದ್ಬಿಟ್ಟು ಕರಿತೀವಿ. ಇಲ್ಲಿ ಆರ್ಥಿಕ ಅಸಮಾನತೆ ಇಲ್ಲ ಅಂದ್ರೆ, ಆರ್ಥಿಕ ಅಸಮಾನತೆ ಇದೆ ಅಂತ ಅಂದಾಗ, ಒಂದು ವೇಳೆಯಲ್ಲಿ ಆರ್ಥಿಕ ಅಸಮಾನತೆ ಏನಾದರೂ ಜಾಸ್ತಿ ಬಂದಂತಹ ಸಂದರ್ಭದಲ್ಲಿ ಆ ನಾಗರಿಕ ಸಮಾನತೆಗೆ ಮತ್ತು ಈ ರಾಜಕೀಯ ಸಮಾನತೆಗೆ ಯಾವುದೇ ರೀತಿಯಾದಂತಹ ಬೆಲೆ ಇರುವುದಿಲ್ಲ. ಹಾಗಾಗಿ ನಾಗರಿಕ ಮತ್ತು ರಾಜಕೀಯ ಸಮಾನತೆಯು ಅಲ್ಲಿ ಅರ್ಥಹೀನವಾಗ್ತದೆ, ಎಲ್ಲಿ ಆರ್ಥಿಕ ಸಮಾನತೆ ಇಲ್ಲದಿದ್ದರೆ. ಹಾಗಾಗಿ ಆರ್ಥಿಕ ಸಮಾನತೆಯನ್ನು ಸಮಸ್ತ ಪ್ರಜೆಗಳಿಗೆ ಅಲ್ಲಿ ಒದಗಿಸಿಕೊಡಬೇಕಾಗ್ತದೆ. ಯಾವುದೇ ರೀತಿಯಾದಂತಹ ಭೇದ ಭಾವವನ್ನು ಮಾಡಬಾರದು, ಶೋಷಣೆಯನ್ನು ಮಾಡಬಾರದು. ಆದ್ದರಿಂದ ರಾಜ್ಯವು ಆರ್ಥಿಕ ಸಮಾನತೆಯನ್ನು ಕೊಡಲು ಪ್ರಯತ್ನಿಸಬೇಕಾಗ್ತದೆ. ನೀವು ನೋಡಬಹುದು ಮಕ್ಕಳೀಗ, ಸರ್ಕಾರವು ಪ್ರಜೆಗಳ ಅಭಿವೃದ್ಧಿಗಾಗಿ ಆರ್ಥಿಕವಾಗಿ ಅವರನ್ನು ಮೇಲೆತ್ತುವ ದೃಷ್ಟಿಯಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೀಡ್ತಾ ಬರ್ತಾ ಇರುವಂತಹ ನಾವು ಕಾಣ್ತೀವಿ. ಇನ್ನು ಈ ಆರ್ಥಿಕ ಸಮಾನತೆ ಎಲ್ಲಿ ಸಮರ್ಪಕವಾಗಿ ದೊರಕ್ತದೋ ಅಲ್ಲಿ ಆರ್ಥಿಕ ಹಕ್ಕುಗಳು ದೊರಕುವುದಕ್ಕೆ ಅವಕಾಶ ಆಗ್ತದೆ. ಆದರೆ ಆರ್ಥಿಕ ಹಕ್ಕುಗಳು ಅಂತ ಅಂದ್ರೆ ಏನು? ಆಸ್ತಿಯ ಹಕ್ಕು, ದುಡಿಮೆಯ ಹಕ್ಕು, ಅವ್ರು ಏನು ಒಂದು ದುಡಿಯುವ ಸಾಮರ್ಥ್ಯ ಇರ್ತದೋ ಆ ಸಾಮರ್ಥ್ಯಕ್ಕೆ ತಕ್ಕಂತಹ ಒಂದು ದುಡಿಮೆಯನ್ನು ನೀಡುವಂಥದ್ದು, ಆ ದುಡಿಮೆಗೆ ತಕ್ಕ ಪ್ರತಿಫಲವನ್ನು ನೀಡುವಂಥದ್ದು, ಹೀಗೆ ಹಲವಾರು ರೀತಿಯಾದಂತಹ ಒಂದು ಆರ್ಥಿಕ ಹಕ್ಕುಗಳು ಸಹ ಈ ಆರ್ಥಿಕ ಸಮಾನತೆಯಿಂದ ದೊರಕುವುದಕ್ಕೆ ಅವಕಾಶ ಇರುವಂತದನ್ನು ನಾವು ಕಾಣಬಹುದು. ಇನ್ನೆಷ್ಟು ಮಕ್ಕಳೇ, ಸಾಮಾಜಿಕ ಸಮಾನತೆ. ಈ ಸಾಮಾಜಿಕ ಸಮಾನತೆ ಅಂದ್ರೆ ಸಮಾಜದಲ್ಲಿ ಜಾತಿ, ಮತ, ಲಿಂಗ, ಧರ್ಮ, ಹುಟ್ಟಿದ ಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಹ ಸಮನಾಗಿ ಕಾಣುವುದೇ ಈ ಒಂದು ಸಾಮಾಜಿಕ ಸಮಾನತೆ. ಈ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸವಿಲ್ಲದೆ ಎಲ್ಲರನ್ನೂ ಸಹ ಸಮನಾಗಿ ಕಾಣುವಂಥದ್ದು. ನೀವು ನೋಡಬಹುದು ಮಕ್ಕಳೇ, ನಮ್ಮ ಭಾರತದಲ್ಲಿ ಈ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದು ಹೆಚ್ಚಾಗಿ ಇದೆ. ಆ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸುವುದರ ಮೂಲಕ ಆ ಸಮಾಜವನ್ನು ನಾವು ಅಭಿವೃದ್ಧಿಯ ಪಡೆದ ಸಾಮಾಜಿಕ ಸಮಾನತೆಯನ್ನು ನಾವು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣ ಮಾಡುವಂಥದ್ದೇ ಈ ಸಾಮಾಜಿಕ ಸಮಾನತೆಯ ಗುರಿ. ಇದು ಈ ಸಾಮಾಜಿಕ ಸಮಾನತೆ ಎನ್ನುವಂಥದ್ದು ಜಾತಿ ಪದ್ಧತಿ, ಅಸ್ಪೃಶ್ಯತಾ ಆಚರಣೆ, ವರ್ಣಭೇದ ನೀತಿ, ಜನಾಂಗೀಯ ತಾರತಮ್ಯ ಇತ್ಯಾದಿಗಳನ್ನು ಹೋಗಲಾಡಿಸುವಂಥದ್ದನ್ನು ನಾವು ಕಾಣಬಹುದಾಗಿರ್ತದೆ.
ಹಾಗಾಗಿ ಈ ಸಾಮಾಜಿಕ ಸಮಾನತೆಯು ವ್ಯಕ್ತಿಯ ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಸಮಾನತೆಯಾಗಿದೆ ಅಂತ ನಾವು ಹೇಳ್ಬೋದು. ಮಕ್ಕಳೇ, ಈಗ ನಾವು ಈ ಸಮಾನತೆಯ ಅರ್ಥ, ವ್ಯಾಖ್ಯಾನ ಮತ್ತು ಈ ಸಮಾನತೆಯ ವಿಧಗಳ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಂಡ. ಹಾಗಾಗಿ ಈ ಸಮಾನತೆ ಎನ್ನುವಂಥದ್ದು ಮಾನವನನ್ನು ಸಮಾನಾಗಿ ಕಾಣುವ ಮತ್ತು ಎಲ್ಲರನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಪ್ರಮುಖ ಮೂಲಾಂಶವಾಗಿದೆ. ಒಟ್ಟಲ್ಲಿ ಮಾನವನ ಸರ್ವತೋಮುಖ ಬೆಳವಣಿಗೆಗೆ ಈ ಸಮಾನತೆ ಎನ್ನುವಂಥದ್ದು ಅತ್ಯಂತ ಅವಶ್ಯಕವಾದಂತಹ ಅಂಶವಾಗಿರುವಂಥದ್ದು ನಾವು ಇಲ್ಲಿ ಗುರುತಿಸಬಹುದು. ಧನ್ಯವಾದಗಳು. Dear students, let us pass on one more basic political concept, which is equality, samanate. Dear students, when you come across simple meaning of equality, equality is an important pillar of different pillars of the democracy. In our subject, equality means every individual should be given equal and adequate opportunities for their own development. In brief, we can elucidate the meaning of equality. Equality means provision of equal opportunities to all and absence of special privileges and facilities. Here, no discrimination is made on the basis of caste, creed, color at all. Here, we are going to understand what different definitions are coming from the different political philosophers. For example, according to Harold J. Lawski, in his own way, he is going to define the meaning of equality. That is, equality means absence of all privileges as well as adequate opportunities for all. His stress is the government must extend adequate opportunities for all, not privileges. When you come across the Declaration of Rights in France, I mean French Declaration of Rights, man and citizen declare all human beings are born free and equal in dignity and rights. Dear students, here French Declaration is going to give its importance towards dignity and rights of the man. When you come across the American Declaration of Independence, it reads, all men are created equal. They are endowed by the Creator with certain unalienable rights. Rights should not be alienable from the human being, it stresses. Dear students, after the different definitions towards equality, we have to understand how many kinds are there in the equality. Here, you are going to look the first of all, that is natural equality. Dear students, here you are going to understand nature has been created the man, human being, equally. It reads, nature has created all men equally and all should be treated alike, means equally. Yet, absolute equality cannot be found. It means nature may
put its own views equally about the human being, we do not found equality today. Why? If you look around, we find that men differ in their height, physically, intelligence, mentally, like this. But when we come across the natural equality, you must keep in your mind, nature has been created human being equally, but we have to treat him equally. When you come across the civil equality, it put forward some kind of civility in the human mind. It implies that all are equal before law and entitled equal protection and opportunities. See, here man must be protected equally according to his kind. Civil equality embraces the right to civil equality is the basic principle of all modern democratic system. One more kind of equality is political equality. Dear students, in our subject, political equality is very important thing among our minds. It ensures the citizens' right to participate in the electoral process and state activities. Here we are going to understand participation in the activities of the state without any discrimination on the ground of what I have already stated: caste, creed, color, gender, such things. Yes, we do not discriminate any person on this basis. We have to provide in the democracy participation equally to all in the process of state or other things. Now we have to move towards one more thing, is economic equality. Economic equality, see, political equality becomes real only when it is accompanied by economic equality. It means political equality and economic equality are go together. Here we can say these two equalities are two faces of same coin. Here the idea of equality is fundamentally a leveling process among the human beings or the society. It emphasizes civil, economic and political equality to all and enjoy rights and discharge their duties for the development of their own, I mean individual and the nation. Dear students, here we are coming to understand how equality is very important for the development of the fellow being in the democratic or modern era. Thank you.